ಸ್ಥಾಪಿತಗೊಂಡಿದೆ. ಏಪ್ರಿಲ್ 25 ಮತ್ತು 26 ಎರಡು ದಿನಗಳ ಕಾಲ ಮಹಾಪ್ರಚಾರ ಅಭಿಯಾನ ಇಡೀ ರಾಜ್ಯದ ಜಿಲ್ಲೆ ತಾಲೂಕು ಮತ್ತು ಕೇಂದ್ರದ ನಾಯಕರನ್ನು ಇಟ್ಟುಕೊಂಡು ಕೇಂದ್ರ ರಾಜ್ಯ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ನಾಯಕರನ್ನು ಇಟ್ಟುಕೊಂಡು ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಅಭಿಯಾನ ನಡೆಯುತ್ತದೆ. 224 ಕ್ಷೇತ್ರಗಳಲ್ಲೂ ಒಂದು ಪತ್ರಿಕಾಗೋಷ್ಠಿ, 98 ಜನ ಕೇಂದ್ರದ ಸಚಿವರು ರಾಷ್ಟ್ರೀಯ ನಾಯಕರು ಈ ಅಭಿಯಾನದಲ್ಲಿ ಭಾಗವಹಿಸುತ್ತಿದ್ದಾರೆ. 98 ಜನ ಕೇಂದ್ರದ ನಾಯಕರು ಮತ್ತು ಸಚಿವರುಗಳು, 150ಕ್ಕೂ ಹೆಚ್ಚು ರಾಜ್ಯದ ನಾಯಕರು ಈ ಅಭಿಯಾನದಲ್ಲಿ ಜೋಡಿಸಿದೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಹೀಗೆ ತಾಲೂಕು ಪಂಚಾಯತ್ ನಗರಪಾಲಿಕೆ ಅಧ್ಯಕ್ಷರುಗಳು, ಹೀಗೆ ಎಲ್ಲ ಪ್ರಮುಖರನ್ನ ಜೋಡಿಸಿಕೊಂಡು ಈ ಅಭಿಯಾನ ನಡೆಯುತ್ತದೆ. ನಮ್ಮ ಗುರಿ ಇರತಕ್ಕಂಥದ್ದು 150 ಪ್ಲಸ್, ಈ ಬಾರಿ 150 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತದೆ. ವಿಶೇಷವಾಗಿ ಬೆಳಗಿನಿಂದ ಸಂಜೆವರೆಗೆ ಪೂರ್ಣ ಪ್ರಮಾಣದಲ್ಲಿ ಈ ಅಭಿಯಾನದಲ್ಲಿ ನಮ್ಮೆಲ್ಲ ನಾಯಕರು ತೊಡಗಿಕೊಳ್ಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಹೋದಾಗ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಗಳು, ಹೋಬಳಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ರೋಡ್ ಶೋಗಳು, ಒಂದು ಸಾರ್ವಜನಿಕ ಸಭೆ, ಮನೆ ಮನೆಗಳ ಸಂಪರ್ಕ ಮೂಲಕ ಮತಯಾಚನೆ, ಪ್ರಮುಖ ಕಾರ್ಯಕರ್ತರು, ಸಮುದಾಯದ ಮುಖಂಡರು, ಫಲಾನುಭವಿಗಳು ಮತ್ತು ಪ್ರಮುಖರೊಂದಿಗೆ ಒಂದು ಸಭೆ. ವಿಶೇಷವಾಗಿ ನಾವು ಲಾಭಾರ್ಥಿಗಳ ಸಭೆ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಪ್ರತಿ ಮನೆಗಳಿಗೆ ತಲುಪಿದ್ದಾವೆ. ಅಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನ ಗುರುತಿಸಿ ಅವ್ರ ಜೊತೆ ಸಂವಾದಗಳನ್ನ, ಕೇಂದ್ರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ, ರಾಜ್ಯ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅವ್ರ ಜೊತೆ ಸಂವಾದದ ಮುಖಾಂತರ ಮಾತುಕತೆ ಮಾಡಿ ಈ ಸಭೆಯಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅಲ್ಲಿರ್ತಕ್ಕಂಥ ರಾಷ್ಟ್ರ ಪುರುಷರ ಪ್ರತಿಮೆಗಳಿಗೆ ಮಾಲಾರ್ಪಣೆ, ದೇವಸ್ಥಾನ ಮಠ ಮಂದಿರಗಳ ಭೇಟಿ, ಬೀದಿ ಮತ್ತು ಪ್ರಮುಖ ಸ್ಥಳಗಳ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಮಾಡತಕ್ಕಂಥದ್ದನ್ನು ಈ ಯೋಜನೆಯಲ್ಲಿ ಜೋಡಿಸಿದೆ. ಹಾಗಾಗಿ 25 ಮತ್ತು 26 ಎರಡು ದಿನ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಜೆಪಿ ನಡ್ಡಾ ಅವರು, ನಮ್ಮ ಗೃಹ ಸಚಿವರಾಗಿರ್ತಕ್ಕ ರಾಷ್ಟ್ರೀಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು, ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ನಿರ್ಮಲಾ ಸೀತಾರಾಮನ್, ಮನ್ಸುಖ್ ಮಾಂಡವ್ಯ, ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸ್ಮೃತಿ ಇರಾನಿ, ನಮ್ಮ ರಾಜ್ಯದ ಸಹಪ್ರಭಾ ಉಸ್ತುವಾರಿಗಳಾಗಿರ್ತಕ್ಕಂಥ ಅಣ್ಣಾಮಲೈ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಟಿ ರವಿ, ಹೀಗೆ ಕೇಂದ್ರದಿಂದ ಇವರೆಲ್ಲರನ್ನ ಜೋಡಿಸುವಂತಹ ಕೆಲಸ ಕಾರ್ಯಗಳಾಗಿದೆ. ರಾಜ್ಯದ ಪ್ರಮುಖರಲ್ಲಿ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಅವರು, ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ಅಶೋಕ್, ಸೋಮಣ್ಣ, ಈಶ್ವರಪ್ಪ, ನಾರಾಯಣ ಸ್ವಾಮಿ, ಚಲವಾದ ನಾರಾಯಣ ಸ್ವಾಮಿ, ಹೀಗೆ ಎಲ್ಲ ಪ್ರಮುಖರನ್ನು ಇಟ್ಟುಕೊಂಡು ಈ ಅಭಿಯಾನವನ್ನು ಮಾಡ್ತೇವೆ. ಈ ಅಭಿಯಾನದ ಮುಖಾಂತರ ಜನ ಮತದಾರರನ್ನ ಓಲೈಕೆ ಮಾಡತಕ್ಕಂಥ, ಮತದಾರರಿಗೆ ನಮ್ಮ ಕಾರ್ಯ ಯೋಜನೆಗಳನ್ನು ತಿಳಿಸ್ತಕ್ಕಂಥ, ಸರ್ಕಾರದ ಸಾಧನೆಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನ ಇದರ ಮುಖಾಂತರ ಮಾಡ್ತೇವೆ. ವಿಶೇಷವಾಗಿ ಈ ಬಾರಿ ನಮ್ಮ ಆಯ್ಕೆಯಲ್ಲಿ ಕಾರ್ಯಕರ್ತರಿಂದಲೇ ಇರತಕ್ಕಂಥ, ಕಾರ್ಯಕರ್ತರದೇ ಆಗಿರತಕ್ಕಂಥ ಪಾರ್ಟಿ ಅನ್ನೋದ ಕಾರಣಕ್ಕೋಸ್ಕರ ಸುಮಾರು 75 ಜನರು ಮೊದಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಅತಿ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶಗಳನ್ನು ಕೊಟ್ಟಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಭಾಗೀರಥಿ ಮುರಳಿ ಅಂತ ಸಾಮಾನ್ಯ ಕಾರ್ಯಕರ್ತೆಯನ್ನ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ, ಪೂರ್ಣಾವಧಿ ಕಾರ್ಯಕರ್ತರಾಗಿರ್ತಕ್ಕಂಥ ಬೈದೂರಿನಲ್ಲಿ ಗುರು ಅಂತ ಕಾರ್ಯಕರ್ತರನ್ನ ಚುನಾವಣೆ ನಿಲ್ಲಿಸುವಂತ, ಬೀದರ್ನಲ್ಲಿ ಈಶ್ವರ್ ಸಿಂಗ್ ಠಾಕೂರ್ನಂತ ನಮ್ಮ ಪ್ರಭಾರಿಯನ್ನ ಜೋಡಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಹೀಗಾಗಿ ಕಾರ್ಯಕರ್ತರ ಆಧಾರದಲ್ಲಿ ಈ ಬಾರಿಯ ಚುನಾವಣೆಯನ್ನು ಗೆಲ್ಲುವ ದೃಷ್ಟಿಯಿಂದ ಮತದಾರರ ಮನೆ ಮನೆಗಳಿಗೆ ಭೇಟಿಯನ್ನು ಕೊಡುವಂತ ಮಹಾ ಅಭಿಯಾನವನ್ನು ಈ ಬಾರಿ ಮೊದಲ ಬಾರಿಗೆ ಜೋಡಿಸಿದೆ. ಈ ಅಭಿಯಾನವನ್ನು ಯಶಸ್ವಿ ಮಾಡುವ ದೃಷ್ಟಿಯಿಂದ ನಿಮ್ಮೆಲ್ಲರ ಮುಖಾಂತರವಾಗಿ ಕಾರ್ಯಕರ್ತರಿಗೆ, ಮತದಾರರಿಗೆ ವಿನಂತಿಯನ್ನ ಮಾಡ್ತೇನೆ.
ಈಗಾಗಲೇ ಬಂಡಾಯದ ಮನವಲಿಕೆ ಕೆಲಸ ಕಾರ್ಯಗಳಾಗಿದವೆ ಈಗಾಗಲೇ ಕೆಲವರು ತೆಗೆಯಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಕೆಲವರು ತೆಗಿತಾರೆ ಈಗಾಗಲೇ ಎಲ್ಲ ಹಿರಿಯರು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ